ಇತ್ತ ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ನಗರದ ಸಂತೋಷ್ ಕಾಲೋನಿ ಬಡಾವಣೆಯಲ್ಲಿ ಮತಯಾಚನೆ ಮಾಡಿದ್ದಾರೆ. ಬಡಾವಣೆ ಜನರಿಂದ ರಾಧಾಕೃಷ್ಣ ದೊಡ್ಮನಿಗೆ ಸ್ವಾಗತವನ್ನ ಕೋರಲಾಗಿದೆ. ರಾಧಾಕೃಷ್ಣ ದೊಡ್ಮನಿ ಈಗಾಗಲೇ ಸಭೆ ಸಮಾರಂಭ ಸಮಾವೇಶ ಮೆರವಣಿಗೆಗಳನ್ನ ಮಾಡುವ ಮೂಲಕ ರ್ಯಾಲಿಗಳ ಮೂಲಕ ಮತಯಾಚನೆ ಮಾಡ್ತಿದ್ದಾರೆ. ಈಗ ರಾಧಾಕೃಷ್ಣ ದೊಡ್ಮನಿಯವರಿಗೆ ಅದ್ದೂರಿಯಾಗಿ ಸ್ವಾಗತ ಕೂಡ ಸಿಕ್ಕಿದೆ. ಬಡಾವಣೆ ಜನರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಾಧಾಕೃಷ್ಣ ದೊಡ್ಮನಿಯವರಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಒಳ್ಳೆ ರೀತಿಯ ಸ್ಪಂದನೆ ಸಿಗ್ತಾ ಇದೆ. ಮಹಿಳೆಯರು ಬೇರೆ ಬೇರೆ ಅದೇ ರೀತಿಯಾಗಿ ಸಮುದಾಯಕ್ಕೆ ಬೇರೆ ಬೇರೆ ಸಮುದಾಯದ ಮತದಾರರು ಕೂಡ ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ರಾಧಾಕೃಷ್ಣ ದೊಡ್ಮನಿಯವರು ಈ ಬಾರಿ ಗೆದ್ದಿದ್ದೆ ಆದರೆ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯನ್ನ ಬಲಪಡಿಸಿದಂತಾಗುತ್ತೆ. ಹಾಗಾಗಿ ಅವರನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಸಪೋರ್ಟರ್ಸ್ ಬೆಂಬಲಿಗರೇನಿದ್ದಾರೆ ಮತಯಾಚನೆ ಮಾಡ್ತಿದ್ದಾರೆ. ರಾಧಾಕೃಷ್ಣ ದೊಡ್ಮನಿ ಅವರಿಗೆ, ರಾಧಾಕೃಷ್ಣ ದೊಡ್ಮನಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತೆರಡನೇ ವಾರ್ಡಿನ ಎಲ್ಲ ನೆಚ್ಚಿನ ನಾಗರಿಕರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಲೋಕಸಭಾ ಚುನಾವಣೆ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪ್ರಭು ಪಟ್ಟಿದ್ದಾರೆ, ಹೇಳಿದ್ದಾರೆ ನಿಮಗೆ ನೀವೆಲ್ಲರೂ ಪ್ರಭು ಪತ್ರಿ ಲಾಸ್ಟ್ ಟೈಮು ಮತ ಹಾಕಿ ಒಳ್ಳೆ ಮತದಲ್ಲಿ ಗೆಲ್ಲಿಸಿದ್ದೀರಿ ಅಂತ ಕದ್ದಲ್ಲ ಏನೋ ಧನ್ಯವಾದ. ಈಗ ನಮ್ಮ ಅಭಿವೃದ್ಧಿ ಬಗ್ಗೆ ಅದ್ರ ಬಗ್ಗೆ ಗ್ಯಾರಂಟಿ ಬಗ್ಗೆ ಮೇಲೆ ತಿಳಿದಿದೆ, ಅದ್ರ ಬಗ್ಗೆ ಮಾತಾಡೋದು. ಈಗ ನೀವೆಲ್ಲ ಅನುಭವ ಇದು ಬೆನಿಫಿಷಿಯರೀಸ್ ನೀವೆಲ್ಲ ಹೌದಾ, ಇಲ್ಲಿ ಬಂದು ಬಿಟ್ಟಿದೆ ಅದು ಸ್ಕೀಮ್ ಬಂದಿದೆ. ಕಾಂಗ್ರೆಸ್ ಪಕ್ಷ ನೋಡಿದೆ ನೋಡಿದೆ ಇಲ್ಲ ಇಲ್ಲ ಈಗೇನಪ್ಪ ಅಂದರೆ ತಾವು ಎಲೆಕ್ಷನ್ ಭಾಳ ಮುಖ್ಯವಾದ ಚುನಾವಣೆ ಇದು, ತಾವೆಲ್ಲರೂ ಮನೆ ಮನೆ ಹೋಗಿ ಎಲ್ಲರೂ ಕಡ್ಡಾಯವಾಗಿ ಎಲ್ಲರೂ ಓಟ್ ಹಾಕ್ಬೇಕು ಕಾಂಗ್ರೆಸ್ ಪಕ್ಷ, ಅದು ಭಾಳ ಇಂಪಾರ್ಟೆಂಟ್ ಇದೆ. ಈಗ ಭಾಷಣ ಮಾಡೋದು ಒಳ್ಳೆಯದೆಲ್ಲ ಸ್ಟಾಪ್ ಮಾಡಬೇಕು. ನಾವು ಈಗ ತಂದ್ಮೇಲೆ ಅವರಿಗೆ ಒಳ್ಳಬೇಕು, ಬಾಬು ಮಂಡಿ ಅವರಿಗೆ ಒಳ್ಳಬೇಕು, ಇಲ್ಲ ಮನೆ ಮನೆಗೆ ಹೋಗಿ ಮುಗಿಸಿ ನಮ್ಮ ಅಕ್ಕ ತಂಗಿದ್ರಿಗೆ ಅಣ್ಣ ತಮ್ಮಿಗೆ ಕರ್ಕೊಂಡು ಬಂದು ಓಟ್ ಮಾಡಿಸೋ ಜೀವ ಅಂದರೆ ಈಗ ನಮ್ಮ ಕಾರ್ಯಕರ್ತರ ಮೇಲಿದೆ. ಯಾರು ಕಾರ್ಯಕರ್ತರು ನೀವೆಲ್ಲ ಏರಿಯಾದವ್ರು ಬಂದಿದ್ದೀರಿ, ನಿವಾಸಿಗಳು ಬಂದಿರಿ, ಕಾಂಗ್ರೆಸ್ ಪಕ್ಷ ಅಂತಲ್ಲ ಇದು ಮೀಟಿಂಗ್ ಇರೋದು, ಈ ಏರಿಯಾ ಜನರದ್ದು ನಿವಾಸಿಗಳ ಬಗ್ಗೆ ಮೀಟಿಂಗ್ ಇದೆ ಇದು. ಹೌದಿಲ್ಲ ಅದಕ್ಕೆ ನಮ್ಮೆಲ್ರಿಗೂ ಇನ್ನೊಂದ್ಸಲ ವಂದಿಸ್ತೀನಿ. ಅವೆಲ್ಲರೂ ದಯವಿಟ್ಟು ನನಗೆ ವೋಟ್ ಮಾಡೋದ್ರ ಮುಖಾಂತರ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು. ಪ್ರಭುಗಳು ಅಭಿವೃದ್ಧಿ ಆಗ್ಬೇಕಾದ್ರೆ ಈಗ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಇದೆ, ಮೇಲೆ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಜಾಸ್ತಿ ಅಭಿವೃದ್ಧಿ ಆಗ್ತದೆ, ಇಲ್ಲದ್ರೆ ಅಭಿವೃದ್ಧಿನೇ ಆಗೋದಿಲ್ಲ. ಈಗ ನೀವೇ ನೋಡ್ತಾ ಇದ್ದೀರಲ್ಲ ಏನಾಗಿದೆ 5 ವರ್ಷದಲ್ಲಿ ಏನು ಏನಾಗಿಲ್ಲ, ಗೌರ್ಮೆಂಟ್ ಇಲ್ಲ ರಾಜ್ಯದಲ್ಲಿ ಏನೂ ಆಗಿಲ್ಲ. ಎಲ್ಲರೂ ನಮ್ಮಲ್ಲಿ ಇದ್ದಾರೆ, ಪ್ರಿಯಾಂಕ ಅವರು ಇದ್ದಾರೆ, ಶಿವಪಕ್ಕ ಇದ್ದಾರೆ, ಅಲ್ಲಂ ಪ್ರೋವರ್ ಇದ್ದಾರೆ, ಮೇಡಮ್ ಎಮ್ ಎಲ್ ಎ ಇದ್ದಾರೆ, ಅವರೆಲ್ಲರೂ ಕೆಲಸ ಮಾಡಿ ಓಟ್ ಹಾಕಿ ಕೆಲಸ ಅವಕಾಶ ಕೊಟ್ಟರಷ್ಟೇ ನಾವು ಕೆಲಸ ಮಾಡ್ಬೋದು. ಹೌದಿಲ್ಲ ತಾವೆಲ್ಲ ಎಜುಕೇಟ್ ಇಲ್ಲ, ಎಲ್ಲ ತಿಳಿದವರು ಇದ್ರೆ ಎಜುಕೇಟ್ ಇದ್ದೀವಿ, ನಾವೇ ನಿಮ್ಗೆ ತಿಳಿಸಿ ಹೇಳೋದೇನು ಬೇಕಾಗಿಲ್ಲ. ಯಾವ ಸರಿ ಯಾವ ತಪ್ಪು ಅಂತ ನೀವೇನೇ ಇದು ಮಾಡ್ಬೋದು. ಯಾರಿಗೆ ಓಟ್ ಹಾಕಿದ್ರೆ ನಮ್ಮ ಭಾರತ ಅಭಿವೃದ್ಧಿ ಆಗುತ್ತೆ, ನಮ್ಮ ಜನರಿಗೆ ಒಳ್ಳೇದಾಗ್ತದೆ, ಅದನ್ನು ವೀಕ್ಷಣೆ ಮಾಡಿ ಓಟ್ ಹಾಕಿ, ನಿಮ್ಮ ಓಟನ್ನು ವೇಸ್ಟ್ ಮಾಡಿಬಿಡಿ. ತಿಳಿದು ಓಟ್ ಹಾಕಿ ಅಂತಷ್ಟು ಕೇಳಿಕೊಂಡು ನಾವು ಕಾಂಗ್ರೆಸ್ ಪಕ್ಷ ಓಟ್ ಹಾಕಿ ನನ್ನನ್ನು ಅತ್ಯಂತ ಬಹುಮತ ಗೆಲ್ಲಿಸಿರಲ್ಲ ನಮಗೆ ಅಂತ ಮಾತನ್ನು ಮುಗಿಸ್ತೇನೆ. ಯಾಕಂದರೆ ನಮ್ಮ ಪ್ರಭು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಮನಿ ಅವರ ಪರವಾಗಿ ಒಂದಷ್ಟು ಅಲೆ ಕ್ರಿಯೇಟ್ ಆಗಿದೆ. ಈಗ ಕಲಬುರಗಿಯಲ್ಲಿ ಕಲಬುರಗಿ ಕ್ಷೇತ್ರದಾದ್ಯಂತ ಕೂಡ ಕಾಂಗ್ರೆಸ್ನ ಮುಖಂಡರು ಸೇರಿದಂತೆ ಅನೇಕ ಬೆಂಬಲಿಗರು ಕೂಡ ರಾಧಾಕೃಷ್ಣ ದೊಡ್ಮನಿ ಅವರ ಪರವಾಗಿ ಮತಯಾಚನೆಗಿಳಿದಿದ್ದಾರೆ. ರಾಧಾಕೃಷ್ಣ ದೊಡ್ಮನಿಯವರು ಕೂಡ ಅದನ್ನೇ ಹೇಳ್ತಿದ್ದಾರೆ, ಬಿಜೆಪಿಯಲ್ಲಿವರೆಗೂ ಕೂಡ ಅಧಿಕಾರದಲ್ಲಿತ್ತಲ್ವಾ ಕರ್ನಾಟಕದಲ್ಲಿ, ಆಗ ಅಧಿಕಾರದಲ್ಲಿದ್ದಾಗ ಏನು ಅಭಿವೃದ್ಧಿ ಮಾಡಿದ್ದಾರೆ, ಏನು ಜನರಿಗೋಸ್ಕರ ಕೆಲಸ ಮಾಡಿದ್ದಾರೆ, ಏನು ಮಾಡಿಲ್ಲ. ಆದರೆ ಕಾಂಗ್ರೆಸ್ ಈಗ 10 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಜನಪರವಾಗಿ ಕೆಲಸ ಮಾಡಿದೆ. ಹಾಗಾಗಿ ನನ್ನನ್ನು ಸಂಸದನಾಗಿ ಆಯ್ಕೆ ಮಾಡಿದ್ದೆ ಆದಲ್ಲಿ ಕಲಬುರಗಿ ಕ್ಷೇತ್ರ ಅದೇ ರೀತಿಯಾಗಿ ರಾಜ್ಯಕ್ಕೆ ಒಂದಷ್ಟು ಕೊಡುಗೆಗಳನ್ನು ಕೊಡ್ತೀವಿ. ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಹೇಗೆ ಈಗ ಕಾಂಗ್ರೆಸ್ನಿಂದ ಅಧಿಕಾರ ಆಳ್ತಾ ಇದೆಯೋ ಅದೇ ರೀತಿಯಾಗಿ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ರೀತಿಯಾಗಿ ಕೇಂದ್ರದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರಬೇಕು, ಆಗ ದೇಶ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಅಂತ
ರಾಧಾಕೃಷ್ಣ ದೊಡ್ಡಮನಿ ಮತಯಾಚನೆ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಕಾಂಗ್ರೆಸ್ನ ಗೆಲ್ಲಿಸಿಕೊಟ್ರು ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗೆಲ್ಲಿಸ್ಕೊಡಿ, ನನಗೆ ಮತ ಹಾಕಿ ಅಂತ ಮತಯಾಚನೆ ಮಾಡಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ. ಈಗಾಗಲೇ ಕಲಬುರಗಿ ಕ್ಷೇತ್ರದಲ್ಲಿ ಅನೇಕ ಸಚಿವರು ಸೇರಿದಂತೆ ಕಾಂಗ್ರೆಸ್ನ ಶಾಸಕರಿರ್ಬೋದು, ಅನೇಕರು ಕೂಡ ಅವರ ಪರವಾಗಿ ಬಂದು ಪ್ರಚಾರವನ್ನು ಮಾಡಿ ಹೋಗಿದ್ದಾರೆ. ಬೇರೆ ಬೇರೆ ಸಮುದಾಯದ ನಾಯಕರು ಮುಖಂಡರು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಮಹಿಳಾ ಮತದಾರರು ಕೂಡ ಅವರಿಗೆ ಜೈ ಅಂತಿದ್ದಾರೆ. ಮೊನ್ನೆ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ರಾಧಾಕೃಷ್ಣ ದೊಡ್ಡಮನಿಯವರನ್ನೇ ನಾವು ಗೆಲ್ಲಿಸಬೇಕು, ಆಗ ಮಾತ್ರ ಕಾಂಗ್ರೆಸ್ ಹೇಗೆ ಮೊದಲು ಅಭಿವೃದ್ಧಿ ಮಾಡ್ತಾ ಇತ್ತು ಈಗಲೂ ಕೂಡ ರಾಜ್ಯದಲ್ಲಿ ಅಧಿಕಾರದಲ್ಲಿರೋದ್ರಿಂದ ಅಭಿವೃದ್ಧಿ ಮಾಡ್ತಾ ಇದೆ, ಈಗಲೂ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಜೈ ಅಂತ ಹೇಳಿದ್ದಾರೆ.